ನಿಮ್ದು ತಪ್ಪಿಲ್ಲ, ಯಾಕಂದ್ರ ಹೆಂಗೈತಿ ಗೊತ್ತೇನ, ಮನುಷ್ಯ ಇವತ್ ದಿವಸ ನಮ್ ಬಸವ ಮಾಮ ಏನ್ ಮಾಡ್ಯಾನ ಗೊತ್ತಾನ, ಇವತ್ ಚಪಾತಿ ಮಾಡ್ಯಾರ, ಅಕ್ಕಿ ರೊಟ್ಟಿ ಮಾಡ್ಯಾರ, ಎಲ್ಲಾ ತರ ಪಲ್ಯ ಮಾಡ್ಯಾರ. ಅವಂದೊಂದ್ ತರಗ ಡಾವ ಹೆಂಗಪ್ಪ ಅಂತಂದ್ರ, ನಾಳೆಗೆ ಜೇರ್ ಕರ್ತ ಮತ್ ಹುಟ್ಟ ಬತ್ತಿ ಹೊಸದ ಮಾಡ್ಕೊಂಡ್ರ ಮತ್ತೇನ್ರಿ ಮಕ್ಳು ಪಾರ್ಟಿ ಗಿಟಿ ಬಿಡ್ಯಾರ, ಇದ್ರಾಗೆ ಮುಗಿಸ್ಕೊಂಡ್ ಬಿಟ್ಟವ. ಹೌದು, ಹಂಗ ಇವ್ರು ಏನಪ್ಪಾ ಅಂತಂದ್ರ ಸುಮ್ಮ ಅಂದ್ ಬಿಡುದು, ಎಲ್ಲಿ ಹೋಗಿ ಮುಡ್ತೈತಿ ಮುಡ್ತೈತಿ ಅದು. ಅದಕ್ಕೆ ಈ ಲೆಕ್ಕಕ್ಕೆ ಇವ್ರು ಹೊಂಟ್ರ. ಅದಕ್ಕೆ ಹಂಗಲ್ತಮ್ಮ, ನಾವ್ ಎಲ್ಲಿ ಕೆಡ್ತೇವತ್ತಂದ್ರ ಅದಕ್ಕೆ ನಾ ಈ ಪದ ಅಂದಿದ್ದು. ಬಾಳ ಕೆಟ್ಟ ಬಂದಿಲ್ಲ ದಿನ ಮಾನ ಕೆಟ್ಟ ಕಲಿಯುಗದ ಜನ ಬಾಳ ಕೆಟ್ಟ ಬಂದಿಲ್ಲ ದಿನ ಮಾನ ನೆನಪದ. ಊರೊಳಗ ಒಬ್ಬ ಸಾಹುಕಾರ ಇದ್ದ, ದಿರಪ್ಪನ ಅಂತ ಸಾಹುಕಾರ ಇದ್ದ, ದಿರಪ್ಪನ ಅಂತ ಸಾಹುಕಾರ ಇದ್ದ. ಅವ ಏನ್ ಮಾಡಿದಪ್ಪ ಅಂದ್ರ, ಊರೊಳಗ ನಮ್ಮಂತದೊಂದು ಕತ್ತಿ ಸಾಕಿದ್ದ. ಅದಕ್ಕ ಹೌದು ಕತ್ತಿ ಸಾಕಿದ. ಕತ್ತಿ ಮ್ಯಾಗ ಏನ್ ಮಾಡ್ತಿದ್ದಪ್ಪ ಅಂದ್ರ, ಅವ ದಿವಸ ದೇವ್ರ ಮೂರ್ತಿಗಳನ್ನ ದೇವ್ರ ಫೋಟೋಗಳನ್ನ ಹಾಕೊಂಡು ಕಿಸಿಂದ ಮಾರಾಟ ಮಾಡ್ತಿದ್ದ. ಅದಕ್ಕೆ ಮಾರಾಟ ಮಾಡ್ತಿದ್ದ. ಮಾರಾಟ ಮಾಡೋತ್ನಾಗ ಏನಾಯ್ತಪ್ಪ ಅಂತ ಕೇಳಿದ್ರ, ಆ ಕತ್ತಿ ಅಗಸಿ ಒಳಗಿಂದ ಹಾಯಿಸಿ ಬರ್ತಿತ್ತು, ಎಲ್ಲಾರು ನಮಸ್ಕಾರ ಅನ್ನೋರು, ಗೊತ್ತವ್ರೆಲ್ಲ ನಮಸ್ಕಾರ ಮಾಡ್ತಿದ್ರು. ಅದಕ್ಕೆ ಆ ಕತ್ತಿ ಅಂತ ಒಂದ್ ದಿವಸ ಅಲ್ಲ, ನಾ ಈ ಸಾಹುಕಾರ ಮನ್ಯಾಗ ಯಾಕೆ ದುಡಿಬೇಕು, ನನ್ ಇಡೀ ಊರೇ ನಮಸ್ಕಾರ ಮಾಡ್ತೈತಿ, ಈ ಸಾಹುಕಾರ ಮನ್ಯಾಗ ನಾ ಯಾಕೆ ದುಡಿಬೇಕಂತ ಕತ್ತಿಗೆ ಸೊಕ್ಕ ಬಂತು.
ಹೌದು ಅಂದ್ರ ನಾವು ಕತ್ತಿ ಸೌಕ ಬತ್ತು ಮುಂದ ಏನ್ ಮಾಡುದಂದ್ರ ಸಾಹುಕಾರ ಮನೆಗೆ ಹೋಗಿ ಹೇಳ್ತದ ಸರಿಯಾಗಿ ಏನ್ ಮ್ಯಾಗ ಸಾಹುಕಾರ ಇಂದಿಗೆ ನನಗ ಮುಗೀತು ನಾ ಏನ್ ಮ್ಯಾಗ ನಿಮ್ ಮನೆಗೆ ಬರುದಿಲ್ಲ ನನಗೆ ಇಡೀ ಊರ್ ಮಂದಿನ ನಮಸ್ಕಾರ ಮಾಡೋ ಹೊತ್ನಾಗ ನಿನ್ ಅಂತೇಳಿ ಬಂದ್ ನನಗ್ ದುಡ್ಲಕ್ಕೆ ಕೊಳೆ ಮೇಯ್ತಿ ಏನತ್ ಅಂದ ಅವಾಗ ಅಂದಾಗ ಏನ್ ಮಾಡ್ತಂದ್ರ ಏ ತಮ್ಮ ಹಂಗಲ್ಲೋ ತಗದಲ್ಲ ಏನೋ ನನಗ ಬಾದಿಸಿಂದ ಬಂದಿದಿ ಚೆನ್ನಾಗಿ ಹೋಗತ್ತೆ ಅಟ್ ಹೇಳ್ರು ಕೇಳಿಲ್ಲ ಯಾಕಂದ್ರೆ ಇದು ನಮಸ್ಕಾರ ಮಾಡ್ಸೋಣಿತ್ತಲ್ಲ ಅದಕ್ಕೆ ಮಾಡ್ಸೋಣಿತ್ತು ಬಂದ ಬರ್ತಿದ್ದು ಕತ್ತಿ ಹೊರಗೆ ಬತ್ತು ಸಾಹುಕಾರ ಮನೆ ಅಂತ ಗೆಳತನ ಬಿಡ್ತು ಬಿಟ್ಟು ಬಂದ್ಮೇಲೆ ಊರಾಗ ಹಿಂಗ ಸುತ್ತಾಯ್ತು ಒಂದ್ ನಾಲ್ಕು ಸುತ್ತಾಯ್ತು ಐದ್ ಸುತ್ತಾಯ್ತು ಯಾರು ನಮಸ್ಕಾರ ಮಾಡ್ಲಿಲ್ಲ ಅವಾಗ ಬಂದ ಅಗಸಾಗ ಬಂದ ಎತ್ತು ಕೂತಿರು ಮಾದೇವಣ್ಣ ಅಂತಾರು ಅಣ್ಣಪ್ಪನ ಅಂತಾರು ಕೂತಿರು ಜಗತ್ ಮಾಸ್ತರ್ ಊರಾಗ ಮಾಸ್ತರಲ್ಲ ಅಂತ ಕೂತಿರು ಅವ್ರು ಕೂತಿರು ಅಲ್ಲ ನನಗ್ ದಿವ್ಸ ಹೋಗುತ್ತ ನಮಸ್ಕಾರ ಮಾಡ್ತೀರಿ ಇವತ್ತ ಯಾಕೆ ಮಾಡೋಲ್ಲ ಇರಿ ಅಂದ ಏ ಹುಚ್ಚ ಅಂದ್ರವ್ರು ನಾವು ನಿನಗ್ ನಮಸ್ಕಾರ ಮಾಡ್ಲು ಆ ಊರ್ ಸಾಹುಕಾರ ಏನ್ ಮಾಡಿದ್ದ ನಿನ್ ಮ್ಯಾಗ ಆ ಭಗವಂತನ ಮೂರ್ತಿ ಮತ್ ಭಗವಂತನ ಫೋಟೋಗಳು ಹಾಕಿ ನಿನ್ ಮಾರಾಟ ಹೋಯ್ತಿದ್ದ ಆ ಫೋಟೋಗಳು ಕಾಲು ಬೀಳ್ತಿದ್ ನಿನ್ಗೆ ಯಾಕೆ ಬೀಳ್ನು ಕತ್ತಿ ಅಂದ್ರ ಅವ್ರು ಅದಕ್ಕೆ ಹೆಂಗತ್ತಿ ಕೇಳಿದ್ರು ನಾವು ಕತ್ತಿಗತ್ಲೆ ಇರ್ತೀವಿ ನಮ್ಗ ಅಹಂಕಾರ ಬರ್ತಪ್ಪ ಅಂದ್ರ ಲಾಸ್ಟಿಗೆ ನಮಗ ಕತ್ತಿ ಕತ್ತಿನಾಗಿ ಉಳ್ತದ ಅದಕ್ಕೆ ಬಾಳ ಕೆಟ್ಟ ಬಂದಿಲ್ಲ ದಿನಮಾನ ಕಲಿಯುಗದ ಜನ ಬಾಳ ಕೆಟ್ಟ ಬಂದಿಲ್ಲ ದಿನಮಾನ ಮುಂದಿನವ್ರು ನಮ್ಮ ಆಳಪ್ಪ ಹೆಚ್ಚು ಸ್ವಾಮಿಗಳವ್ರು ನಮ್ಮ ಅಲ್ಲ ಹೆಚ್ಚು ಹೌದು ಧರಾತ್ಮ ನಾವು ನಮ್ಕಂದ್ ಹೆಚ್ಚು ರಾಮಜರನವ್ರು ನಾವು ಬೆಳ್ಳಿ ಕಮ್ಮಿ ಮಾಡಿ ನಮ್ದು ಹೆಚ್ಚು ಈ ಮುಲ್ಲಾನವ್ ನಂದು ಬಡಕಲ್ ಸಾಬ್ ಹಾಯ್ ಸಾಬ್ ಅಚ್ಚಿಗೆ ಚಿಚ್ಚಿಗೆ ನಮ್ದು ಹೆಚ್ಚು ಹಂಗಿಲ್ಲ ದೇವ್ರೆ ನಾವು ಅಪ್ಪನಿದಾನ ನಮ್ಮ ದೇವರ ನಿಮ್ಮ ದೇವರ ಮಾಡೋ ನಾವು ಮಾಡೋಣ ಮಾಡಿದಂತ ಕಾಯಕ ಏನಿತ್ತಪ್ಪ ಅಂತಂದ್ರೆ ನಾವು ಅಲ್ಪ ಜ್ಞಾನಿಗಳ ಪಾತ್ರ ಅನಿಸ್ಬಿಡ್ತು ಯಾಕಂದ್ರ ನಮ್ಮ ಕಾಕ ಒಂದು ಸವಿಸ್ತಾರ ವಿಚಾರಗಳನ್ನ ಹೇಳಿದಾಗ ಯಾವ ಊರ ಎಲ್ಲಿ ಬಂದ್ರು ಹೆಂಗ್ ಆದ್ರು ಯಾವ ಆಕ ಮಾಯವ ಬೀರ್ದೇವ್ರು ಕರಿಬೇಕಾದ್ರೆ ಏನೇನ ಆದ್ರು ಏನೇನು ಬಿಟ್ಟು ಅಂತಕ್ಕಂತ ಸವಿಸ್ತಾರ ವಿಚಾರಗಳು ಹೇಳು ಅಂತ ಹಿರಿಯರದನ್ನ ನಾವು ಹಾಡೋರ್ ಭಾಷಣ ಅಲ್ಲ ಹಿಂಗ ಏನು ಮಾಡ್ತೀವಿ ಹಿಂಗ ನಾ ನಕಲಿ ಮಾಡ್ತೀವಿ ಇಟ್ಟೆ ನಮಗೇನು ಬರುದಿಲ್ಲ ಅವ್ರಿಗೆ ಶೀಟ್ ಬರ್ತೈತ್ರಿ ಈಗ ಏನ ನಾವ್ ಏನ್ ಮಾಡ್ತೀವಲ್ಲ ಇದು ಏನು ಇಲ್ಲ ನಮ್ದು ಇದು ಅಂತ ವಿಷಯಗಳನ್ನ ಹೇಳುವಂತ ಪಾಂಡಿತ್ಯ ಯಾರಪ್ಪ ಅಂತಂದ್ರೆ ಆ ಗುರುವಿನಂತ ಆಶೀರ್ವಾದದ ಅಂತ ವಿಚಾರಗಳನ್ನ ಕೇಳೋಣ ಅಂತಕ್ಕಂತ ಮಾತನ್ನ ಹೇಳಿ